ಇತ್ತ ಚಿಕ್ಕಮಗಳೂರು ಲೋಕಸಭಾ ಅಖಾಡದಲ್ಲೂ ಮೈತ್ರಿ ನಾಯಕರು ಸಮನ್ವಯತೆಗೆ ಕಸರತ್ತನ್ನು ಆರಂಭಿಸಿದ್ದಾರೆ. ಮೊದಲ ಬಾರಿಗೆ ಸಮನ್ವಯ ಸಭೆಯನ್ನು JDS ಹಾಗೂ BJP ನಾಯಕರು ಕೈಗೊಂಡಿದ್ದಾರೆ. ಇನ್ನು ಟಿಕೆಟ್ ಘೋಷಣೆ ಆದ ಬಳಿಕ ಮೊದಲ ಬಾರಿಗೆ ಸಮನ್ವಯ ಸಭೆಯನ್ನು BJP ಹಾಗೂ JDS ನಾಯಕರು ಮಾಡಿದ್ದಾರೆ. BJP ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಎರಡೂ ಪಕ್ಷದ ನಾಯಕರು ತಂತ್ರಗಾರಿಕೆ ಮಾಡಿದ್ದಾರೆ. ಇನ್ನು ಮೀಟಿಂಗ್ನಲ್ಲಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಮಾತುಕತೆಯಾಗಿದೆ. ಸಂಘಟನೆ ಹಾಗೂ ಮತಬೇಟೆ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸಲಾಗಿದೆ. ಪ್ರಚಾರ ತಂತ್ರದ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗಿದೆ. ಸಭೆಯಲ್ಲಿ MLC ಭೋಜೇಗೌಡ, ಮಾಜಿ ಶಾಸಕ CT ರವಿ ಸೇರಿ ಹಲವಾರು ನಾಯಕರು ಭಾಗಿಯಾಗಿದ್ದಾರೆ. ಇನ್ನು ಪ್ರಮುಖವಾಗಿ ಲೋಕಸಭೆ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಏನೆಲ್ಲ ತಂತ್ರಗಾರಿಕೆಯನ್ನು ಅನುಸರಿಸಬೇಕು, ಅದೇ ರೀತಿಯಾಗಿ ಮೈತ್ರಿ ನಾಯಕರು ಎಲ್ಲ ಒಂದು ಅಸಮಾಧಾನವನ್ನು ಪಕ್ಕಕ್ಕೆ ಇಟ್ಟು ಲೋಕಸಭೆ ಅಖಾಡದಲ್ಲಿ ಪ್ರಚಾರದಲ್ಲಿ ತೊಡಗೋದಕ್ಕೆ ಕರೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮೈತ್ರಿ ಮತಗಳನ್ನು ಸೆಳೆಯೋದಕ್ಕೆ ಸಾಕಷ್ಟು ರೀತಿಯಾಗಿ ತಂತ್ರಗಾರಿಕೆ ಕೂಡ ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಜೊತೆಗೂಡಿ ಪ್ರಚಾರದಲ್ಲಿ ತೊಡಗುವಂತೆಯೂ ಕೂಡ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲೂ ಸಮನ್ವಯತೆಗೆ ಇದೀಗ ಮೈತ್ರಿ ನಾಯಕರು ಕಸರತ್ತು ಆರಂಭಿಸಿದ್ದಾರೆ. ಇನ್ನು ಸಭೆಯಲ್ಲಿ MLC ಭೋಜೇಗೌಡ, ಮಾಜಿ ಶಾಸಕ CT ರವಿ ಸೇರಿ ಹಲವಾರು ನಾಯಕರು ಭಾಗಿಯಾಗಿದ್ದಾರೆ. ಅದೇ ರೀತಿಯಾಗಿ ಮೈತ್ರಿ ನಾಯಕರಿಗೆ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತ ಎಲ್ರಿಗೂ ಕೂಡ ಒಂದು ಕರೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಅಸಮಾಧಾನಗಳನ್ನು ಪಕ್ಕಕ್ಕೆ ಇಟ್ಟು ಪ್ರಚಾರ ಕಾರ್ಯದಲ್ಲಿ ತೊಡಗುವಂತೆ ಕರೆ ಕೊಟ್ಟಿದ್ದಾರೆ.